ಆ ಓಲ್ಡ್ ಮ್ಯಾನ್ ವಯಸ್ಸಾದವನು ಇಂಪೋರ್ಟೆಡ್ ಕಾರ್ ಡೋರ್ ಓಪನ್ ಮಾಡಕ್ಕೆ ಎಷ್ಟ್ ಕಷ್ಟ ಪಟ್ಟಿದ್ದಾನೆ. ಪಾಪ ವಯಸ್ಸಾದವನು ಮಲ್ಕೊಂಬಿಟ್ಟಿದ್ದಾನೆ. ಏನ್ನ ಬೀಗದ ಕೈನ ಅವ್ನ್ ಬಿಸಿಲಲ್ಲಿ ಒದ್ದಾಡೋದು ನೋಡಿದ್ರೆ ಎಲ್ಲಿ ಊರ್ಚ ಹೋಗ್ಬಿಡ್ತಾನೋ. ನಾವಿಬ್ರು ಹೋಗಿ ಹೆಲ್ಪ್ ಮಾಡೋಣ. ಇಲ್ಲಿವರೆಗೂ ಬರೀ ಲೇಡೀಸ್ಗೆ ನಾನು ಹೆಲ್ಪ್ ಮಾಡಿದ್ದು, ನೀನ್ ಕೇಳ್ತಿದ್ಯಾ? ಬೇರೆ ವಿಧಿ ಇಲ್ಲ ಅಬ್ಬಾ. ಏ ಓಲ್ಡ್ ಮ್ಯಾನ್, ಮಿಸ್ಟರ್ ಓಲ್ಡ್ ಮ್ಯಾನ್, ಓ ಜೆಂಟಲ್ ಮ್ಯಾನ್, ಫೇಸಿಂಗ್ ಎನಿ ಪ್ರಾಬ್ಲಮ್? ಅದು ನಮ್ ಕಾರ್ ಕೀ ಕಳ್ಕೊಂಡ್ಬಿಟ್ಟಿದೀನಿ. ಇದು ಯಾವ್ದ್ರಲ್ಲಾದ್ರೂ ಆಗುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ರಿ. ಫ್ಲೈಟ್ಗೆ ಲೇಟ್ ಆಗಿ ಹೋಗಿದೆ, ಬ್ರೀಫ್ ಕೇಸ್ ಒಳಗಡೆನೆ ಇದೆ, ಫ್ಲೈಟ್ ಟಿಕೆಟ್ ಬ್ರೀಫ್ ಕೇಸ್ನಲ್ಲೇ ಇದೆ. ನೀವೇನ್ ಸರ್ ಟಿಕೆಟ್ ಯಾವಾಗ ಕೈಲಿ ಇಟ್ಕೋಬೇಕು? ಕೀ ಕಳೆದೋಗುತ್ತೆ ಅಂತ ಮುಂಚೆನೆ ಗೊತ್ತಾಗ್ಲಿಲ್ಲ. ಗೊತ್ತಿದ್ರೆ ಕೈಯಲ್ಲಿ ಹಿಡ್ಕೋತಿದ್ರೆ. ಇಲ್ಕೊಡಿ, ಐ ವಿಲ್ ಟ್ರೈ ಪ್ಲೀಸ್. ನಮ್ ಭಗತ್ ಇದಾರಲ್ಲ ಓಪನ್ ಮಾಡೋದ್ರಲ್ಲಿ ಎತ್ತಿದ ಕೈಯೇ ಬೀಗಾನ. ಓ ನೀವು? ನಾನು ಒಂಥರ ಎತ್ತಿದ ಕೈ ಮುಚ್ಚೋದ್ರಲ್ಲಿ. ಗ್ರೇಟ್ ಗ್ರೇಟ್ ಓಲ್ಡ್ ಮ್ಯಾನ್, ವಯಸ್ಸಾದ ಕಾಲದಲ್ಲಿ ಬೀಗಿದ ಕೈನ ಜೋಪಾನವಾಗಿ ಇಟ್ಕೋಬೇಕು. ವೆಲ್ ಸೆಟ್, ವೆಲ್ ಸೆಟ್. ಟೈಮ್ ಆಗುತ್ತೆ ಫ್ಲೈಟ್ಗೆ, ಕೂತ್ಕೊಳ್ಳಿ. ಓ ಗಾಡ್, ಯೇ ಸಿಟ್ ಡೌನ್, ಸಿಟ್ ಡೌನ್. ನೈಸ್ ಕಾ, ನೈಸ್ ಲವ್ಲಿ ಕಾ. ಎಕ್ಸ್ಕ್ಯೂಸ್ ಮಿ. ಯೆಸ್. ಇನ್ನೇನಾದರೂ ಓಪನ್ ಮಾಡಬೇಕಾ? ಯೆಸ್. ಈ ಬ್ರೀಫ್ ಕೇಸ್ನು ಸ್ವಲ್ಪ ಓಪನ್ ಮಾಡಿ. ಸ್ವಲ್ಪ ಏನು, ಪೂರ್ತಿ ಮಾಡ್ತೀನಿ. ಆ ಕೀನು ಅದೇ ಬಂಚಲ್ಲೇ ಕಳೆದೋಗಿದೆ. ಓ, ಮನೆ ಕೀ ಇದೆಯಾ ಸರ್? ವೆರಿ ಗುಡ್ ಜಾಬ್. ನೀವ್ ಯಾವಾಗ್ಲೂ ಹೀಗೇನಾ? ಹೌದೌದು, ಆಗಾಗ ಓಪನ್ ಮಾಡೋದೇ ಕೆಲಸ. ಇಷ್ಟೊಂದು ಹಣ ಸ್ವಲ್ಪ ಕೊಡ್ತೀರಾ? ಕೊಡ್ತೀನಿ, ಕೊಡ್ತೀನಿ, ತಗೊಳ್ಳಿ. ಓಲ್ಡ್ ಮ್ಯಾನ್, ಈ ವಯಸ್ಸಾದ ಕಾಲದಲ್ಲಿ ಅದು ಒಬ್ಬರೇ ಹೋಗ್ತಿದ್ದೀರಾ ಇಷ್ಟೊಂದು ಹಣ ತಗೊಂಡು? ಯಾರಾದ್ರೂ ಕಳ್ತನ ಮಾಡ್ಬಿಟ್ರೆ ಕಳ್ಳಾನ. ಈಗ ನಾನ್ ಮಾಡ್ತಿರೋದೇನು ಅದೇ ತಾನೆ. ವೆರಿ ಗುಡ್, ಬರ್ಲಾ, ಬಾಯ್. ಒಳ್ಳೆಯವನು ಅಂತ ಹೆಲ್ಪ್ ಮಾಡಿದ್ವಿ, ಕಳ್ಳ ಅವನು. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಲೇಡೀಸ್ ಮಾತ್ರ ಹೆಲ್ಪ್ ಮಾಡ್ಬೇಕು ಅಂತ. ಹೌದೌದು, ಇನ್ಮೇಲೆ ಅವ್ರಿಗೆ ಮಾಡೋಣ. ಬಾ, ಬೇಡ, ಆ ಕಡೆ ಹೋಗೋಣ. ಬಾಯ್.